ಅದನಿ ಟಿಕೆಟ್ ಸಿಗದಿದ್ರೆ ಲಕ್ಷ್ಮಣ್ ಸವದಿ ಏನ್ ಮಾಡ್ತಾರೆ ಲಕ್ಷ್ಮಣ್ ಸವದಿ ಕಾಂಗ್ರೆಸ್ ಸೇರ್ತಾರ ಏನಂದ್ರು ಸವದಿ ರಮೇಶ್ ಜಾರಕಿಹೊಳಿ ಆ ಹೇಳಿಕೆಗೆ ಗರಂ ಮಾದ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಬೆಳಗಾವಿ ರಾಜಕಾರಣ ಇಡೀ ರಾಜ್ಯ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇದೆ ವಿಶೇಷವಾಗಿ ಅತ್ನಿ ವಿಧಾನಸಭಾ ಕ್ಷೇತ್ರ ನಾವು ಸಾಕಷ್ಟು ಬಾರಿ ಮಾತನಾಡಿದೇವೆ ಅಥಣಿ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಅದರ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಏನಪ್ಪಾ ಅಂದ್ರೆ ಲಕ್ಷ್ಮಣ್ ಸೌಧಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಹೋಗಬಹುದಾ ಅನ್ನೋ ಲೆಕ್ಕಾಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಈ ಬಗ್ಗೆ ಏನು ಇಲ್ಲ ಅನ್ನೋ ಒಂದು ಉತ್ತರ ಏನು ಕೊಟ್ಟಿಲ್ಲ ಲಕ್ಷ್ಮಣ್ ಸೌಧಿ ಮಾಧ್ಯಮದವ್ರು ಕೇಳಿದ್ದಾರೆ ಪ್ರಶ್ನೆ ನೀವೇನು ಟಿಕೆಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಕಾಂಗ್ರೆಸ್ ಹೋಗ್ತಾರಂತೆ ಅನ್ನೋ ಚರ್ಚೆ ಆಗ್ತಿದೆ ಅಂತ ಇನ್ನು ಡಿಸೈಡ್ ಮಾಡಿಲ್ಲ ನೋಡೋಣ ಇನ್ನು ಬಟ್ಟಿ ಬರ್ಲಿ ಅನ್ನೋ ಲೆಕ್ಕಾಚಾರ ಮಾತನಾಡಿದ್ದಾರೆ ಜೊತೆಗೆ ರಮೇಶ್ ಜಾರಕಿಹೊಳಿ ಒಂದು ಪದವನ್ನ ಬಳಸಿದ್ರು ಯಾಕಣ್ಣ ಚಟಪಡಿಸ್ತಾ ಇದ್ಯಾ ಸುಮ್ನಿರೋಣ ಅಂತ ಸೊ ಹಾಗಾಗಿ ಅದಕ್ಕೂ ಕೂಡ ಗರಂ ಆಗಿದ್ದಾರೆ ಯಾಕಂತ ಗೊತ್ತಿಲ್ಲ ರಮೇಶ್ ಜಾರಕಿಹೊಳಿ ಈ ತರ ಹೇಳಿಕೆಯನ್ನ ಕೊಡ್ತಾರೆ ಅಂತ ಗೊತ್ತಿಲ್ಲ ಸೊ ನೋಡೋಣ ಇನ್ನು ಆ ಮಟ್ಟಕ್ಕೆ ಹೋಗಿಲ್ಲ ಮುಂದಿನ ನಿರ್ಧಾರ ತಿಳಿಸ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿದ ಸಿಗದೇ ಇದ್ರೆ ಹೋಗೋದು ಒಳ್ಳೇದು ಸಿಗದೇ ಇದ್ರೆ ಎಮ್ ಎಲ್ ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ಟು ಹ್ಮ್ ಹೋಗೋದು ಒಳ್ಳೇದು ಅಂತ ಕೆಲವ್ರು ಕಾಂಗ್ರೆಸ್ ಕಾಂಗ್ರೆಸ್ಗೆ ಕಾಂಗ್ರೆಸ್ ಯಾಕಂದ್ರೆ ಲಕ್ಷ್ಮಣ ಸವದಿ ಕಡೆಯ ಮಾತಾಡ್ತಾವ್ರೆ ಇಲ್ಲಿ ಮಹೇಶ್ ಕುಂಟ್ಲೆಗೆ ಬಹುತೇಕ ಟಿಕೆಟ್ ಯಾಕೆಂದ್ರೆ ರಮೇಶ್ ಕುಂಗೆ ಕೊಟ್ಟಿಲ್ಲ ಅಂದ್ರೆ ರಮೇಶ್ ರೋಚ್ಕೆ ಹೇಳ್ತಾರೆ ಬಿಜೆಪಿ ಮೈನಸ್ ಫೋರ್ ಫೈವ್ ಸೀಟ್ಸ್ ಯಾಕೆ ಬೇಕಪ್ಪ ಅಂತ ಹೋಗ್ತಾರೆ ಪಕ್ಷ ಕೊಟ್ಟಿದೆ ಅಂತಹ ಲಕ್ಷ್ಮಣ ಸವದಿಗೆ ಡಿ ಸಿಎಂ ಮಾಡಿದೆ ಎಂ ಎಲ್ ಸಿ ಮಾಡಿದೆ ಮಿನಿಸ್ಟರ್ ಮಾಡಿದೆ ಎಲ್ಲವನ್ನೂ ಮಾಡಿದೆ ಇದಕ್ಕಿಂತ ಒಂದು ಪಾರ್ಟಿ ಇನ್ನೇನ್ ಮಾಡಬಹುದು ಡಿ ಸಿ ಎಂ ಮೆಟೀರಿಯಲ್ ಬಿಜೆಪಿಯಲ್ಲಿ ಅರವಿಂದ್ ಬೆಲ್ಲದಿದ್ರು ಸೋಮಣ್ಣ ಇದ್ರು ಇನ್ನು ಬಹಳಷ್ಟು ಲಿಂಗಾಯತ ಸಮುದಾಯ ಎತ್ನಾಳ ಇದೆಲ್ಲ ಇದ್ರು ಆದ್ರೂ ಈ ಸೋತಂತ ಈ ವ್ಯಕ್ತಿಗೆ ಯಾಕೆ ಕೊಟ್ರು ಅಲ್ವಾ ಕೊಟ್ಟಿದ್ದಾರೆ ಶಕ್ತಿ ಇದೆ ಆದರೆ ಪಕ್ಷದಲ್ಲಿ ಎಲ್ಲವನ್ನು ಅನುಭವಿಸಿ ಹೋಗುವುದಾದರೆ ಹೋಗಲಿ ಬಿಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಅದಕ್ಕೆ ರಮೇಶ್ ಜಾರಕಿಹೊಳಿ ವ್ಯಂಗ್ಯ ಯಾಕೆ ಚಡಪಡ್ಸ್ತಿ ಅಣ್ಣ ಅಂತ ಹೈಕಮಾಂಡ್ ಹೇಳಿದೆ ರಮೇಶ್ ಜಾರಕಿಹೊಳಿಯನ್ನ ಎದುರಾಕಳಲ್ಲ ಎದುರಾಕಂಡ್ರೆ ಗೊತ್ತು ಇಲ್ಲಿ ಸೋಮಣ್ಣನ ಕೆಳಗಡೆ ಮೇಲೆ ರಮೇಶ್ ಜಾರಕಿಹೊಳಿ ಎದುರಾಕ್ಳಂಗಿಲ್ಲ ಸೋಮಣ್ಣನ್ ನಗರ ಟಿಕೆಟ್ ಕೊಡಬೇಕು ಕೊಟ್ರೆ ಪ್ಲಸ್ ಅಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ರು ಕೊಡಬೇಕು ಕೊಟ್ರೆ ಪ್ಲಸ್ ಫೋರ್ ಇಬ್ರು ಗೋಳ್ರೆ ಇವರು ಮೈನಸ್ ಟೆನ್ ಟೆನ್ ಹೋಗಬಹುದು ಸೊ ಆಮೇಲೆ ರಮೇಶ್ ಜಾರಕಿಹೊಳಿ ಹೇಳ್ತಾ ಇದ್ರು ಇನ್ನು ನಾವೇನು ಪಕ್ಷ ಬಿಟ್ಟು ಬಂದಿರಲ್ಲ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಬಿಜೆಪಿ ಬಂದವರು ಹದಿನೇಳು ಜನ ಸೊ ನಾವ್ ಯಾರು ಟಿಕೆಟ್ ಕೊಡ್ತೀವಿ ಎಲ್ಲ ಟಿಕೆಟ್ ಕೊಡ್ಲೇಬೇಕು ಅವಾಗೆಲ್ಲ ನಮ್ಮ ಎಲ್ಲಾ ಆಸೆಗಳನ್ನ ನಾವು ಪಕ್ಷವನ್ನ ಬಿಟ್ಟು ತ್ಯಾಗ ಮಾಡಿ ನೀವು ಸರ್ಕಾರ ಮಾಡಿದಿರಿ ಅದನ್ನ ನೀವು ಟಿಕೆಟ್ ಕೊಡಬೇಕು ಅಷ್ಟೇ ಈಗ ಕೊಡ ಕೊಡಲ್ಲ ನೀವು ಕೊಡಬೇಕು ಅನ್ನುವ ಹೇಳಿಕೇನ ಕೊಟ್ಟವರೆ ಕೊಡಬೇಕು ಕೊಡಲೇಬೇಕು ನೀವು ಈಗ ನೀತಿ ನಿಯತ್ತು ಅವೆಲ್ಲ ನೋಡೋದಾಗಿದ್ರೆ ಅವತ್ತು ಆಪರೇಷನ್ ಮಾಡ್ಬೇಕಾದ್ರೆ ಯೋಚನೆ ಮಾಡ್ಬೇಕಾಯ್ತು ನಾವು ಆಪರೇಷನ್ ಮಾಡ್ತಿರೋದು ಯಾವ ತಳಿ ಅಂತ ಯಾವ ತಳಿ ಅಂತನ ಮತ್ತೆ ಆಪರೇಷನ್ ಬಂದೋರೆಲ್ಲ ಪಾರ್ಟಿ ಬಿಡಕ ರೆಡಿವರ ಕಾಂಗ್ರೆಸ್ ಅಂದ್ರೆ ನಮಗೆ ಬಿಜೆಪಿ ಬಿಟ್ಟು ಹೋಗರವರು ಅದ್ರ ಅರ್ಥ ಮಾಡ್ಕೋಬೇಕು ನಿಮ್ಮ ಆಮಿಷಕ್ಕೆ ಆ ಕ್ಷಣ ನಿಮ್ಮ ಕರೀದಿಗೆ ಅವರು ಮಾರಾಟ ಮಾಡ್ಕೊಂಡವ್ರೆ ಅನ್ನೋದಾದ್ರೆ ನಿಮ್ಮಿಂದ ನಾಳೆ ಮಾರಾಟ ಸೌಧಿನ ಅರ್ಥ ಮಾಡ್ಕೋಬೇಕು ಅವ್ರು ಬಂದ ಕಾರಣಕ್ಕೆ ನಾನು ಡಿ ಸಿ ಎಂ ಆದೆ ಅವರು ಬಂದ ಕಾರಣಕ್ಕೆ ನಾನು ಸೋತಿದ್ರು ಎಂ ಎಲ್ ಸಿ ಅದೇ ನಾನು ಏನೇ ಆಗಿದ್ರು ರಾಜಕೀಯದ ಈ ಐದು ವರ್ಷದ ಅವಧಿಯಲ್ಲಿ ಅದಕ್ಕೆ ಕಾರಣ ರಮೇಶ್ ಜಾರಕಿ ಮಹೇಶ್ ಕುಮಟಳ್ಳಿ ಅಂಡ್ ಟೀಮ್ ಅಂತ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಇಲ್ಲ ನಾನು ಎಮ್ ಎಲ್ ಸಿ ಮಾಡ್ತೀನಿ ಅನ್ನೋದಾಗಿದ್ರೆ ಅವತ್ತು ಚುನಾವಣೆಲೆ ನೋಡಿ ನಾನು ಎಮ್ ಎಲ್ ಎ ಆಗ್ತೀನಿ ನೀವು ಎಮ್ ಎಲ್ ಸಿ ಆಗಿ ಡಿ ಸಿ ಎಂ ಆಗಿ ಮಹೇಶ್ ಅವರೇ ಹೇಳ್ಬೇಕಿತ್ತು ನೀವು ಎಮ್ ಎಲ್ ಸಿ ಆಗಿ ಮಿನಿಸ್ಟರ್ ಆಗಿ ಮಹೇಶ್ ಅವರೇ ಎಮ್ ಎಲ್ ಎ ನಾನು ನಿಲ್ತೀನಿ ಹೇಳ್ಬೇಕಾಗಿತ್ತು ಬೈ ಎಲೆಕ್ಷನ್ಗೆ ಹ್ಮ್ ಹ್ಮ್ ಹೇಳಿಲ್ವಲ್ಲ ಎಸ್ ನೋಡ ಲಕ್ಷ್ಮಣ ಸವದಿ ಅವರ ನಿರ್ಧಾರ ಏನಾಗಿರುತ್ತೆ ನೀನು ಕೆಲವೇ ಹೊತ್ತಲ್ಲಿ ಪಟ್ಟಿ ಬಿಡುಗಡೆ ಆಗಬಹುದು ಬಿಜೆಪಿದು ಕೆಲ ಹೊತ್ತಿನಲ್ಲಿ ಕೆಲ ಹೊತ್ತಿನಲ್ಲಿ ಕೆಲ ಹೊತ್ತಿನಲ್ಲಿ ಹೇಳ್ತಾನೆ ಇದ್ದೀವಿ ಆಗ್ತಾ ಇಲ್ಲ ಎಸ್ ನಿಮ್ಮ ಪ್ರಕಾರ ವೀಕ್ಷಕರೇ ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಯಾರಾಗಬೇಕು ಕಮೆಂಟ್ ಮಾಡಿ ಜೊತೆಗೆ ಮುಂದಿನ ಸರ್ಕಾರ ಯಾವ ಸರ್ಕಾರ ರಚನೆ ಮಾಡುತ್ತೆ ಯಾವ ಪಕ್ಷಕ್ಕೆ ಬಹುಮತ ಸಿಗಬಹುದು ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಮೆಂಟ್ ಮಾಡಿ ಜೊತೆಗೆ ನಮ್ಮ ಕರ್ನಾಟಕ ಟಿವಿಯ ಕಳಕಳಿ ಯೋಗ್ಯರನ್ನು ಆಯ್ಕೆ ಮಾಡಿ ಅಯೋಗ್ಯರಿಗೆ ಓಟ್ ಹಾಕಬೇಡಿ ನಿಮ್ಮ ಕ್ಷೇತ್ರದ ಯಾರು ಯೋಗ್ಯ ಅಭ್ಯರ್ಥಿ ಇದ್ದಾರೆ ಪಕ್ಷ ಜಾತಿ ಧರ್ಮ ಯಾವುದು ನೋಡಬೇಡಿ ಕಣದಲ್ಲಿರುವ ಅಭ್ಯರ್ಥಿಗಳಲ್ಲಿ ಯಾರು ಎಮ್ ಎಲ್ ಎ ಆಗಲಿಕ್ಕೆ ಫಿಟ್ಟು ಅವನ ಎಜುಕೇಶನ್ ಏನು ಏನು ಮಾಡ್ತಾನೆ ಲೂಟಿ ಕೋರ್ನ ದಗಾ ಕೋರ್ನ ಕ್ರಿಮಿನಲ್ ಅಹ್ ಫೋರ್ ಟ್ವೆಂಟಿನ ನೋಡಿ ಅದ್ಯಾರು ಅಲ್ದೇರನ್ನ ಆಯ್ಕೆ ಮಾಡಿ ಇರೋರೆಲ್ಲ ಅವರೇ ಶಿವು ಅಂತಂದ್ರೆ ನೋಟಗಾರ ಹಾಕಿ ಓಟ್ ಹಾಕೋದು ಮರಿಬೇಡಿ ಮಠ ಮತದಾನ ಮಾಡಿ ಮತ ಮಾರಾಟ ಮಾಡ್ಕೋಬೇಡಿ ಧನ್ಯವಾದ